ರಾಯಚೂರು ನಗರದಲ್ಲಿ ಮಸೀದಿ ಕಮಾನ್ ಸಂಘರ್ಷ ಮುಸ್ಲಿಂ ಸಮುದಾಯದಿಂದ ಕಮಾನ್ ಕಾಮಗಾರಿ ಪುರಾತತ್ವ ಜಾಗದಲ್ಲಿ ನಡೆಯತಾ ಇರುವಂತಹ ಕಾಮಗಾರಿಗೆ ಆಕ್ರೋಶ ವ್ಯಕ್ತವಾಗಿದೆ ರಾಯಚೂರು ನಗರದಲ್ಲಿ ಮಸೀದಿ ಕಮಾನ್ ಸಂಘರ್ಷ ಮುಸ್ಲಿಂ ಸಮುದಾಯದಿಂದ ನಡೆಯತಾ ಇರುವಂತಹ ಕಮಾನ್ ಕಾಮಗಾರಿ ಕಾಮಗಾರಿ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಇದೆ ಕಮಾನ್ ನಿರ್ಮಾಣಕ್ಕೆ ಬಿಜೆಪಿ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಐತಿಹಾಸಿಕ ಕೋಟೆ ಜಾಗದಲ್ಲಿ ಕಮಾನ್ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿದೆ ಬಿಜೆಪಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಮಗಾರಿ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಬಿಜೆಪಿ ಕಾರ್ಯಕರ್ತರಿಂದ ಸ್ಥಳದಲ್ಲೇ ಜೈ ಶ್ರೀರಾಮ್ ಘೋಷಣೆ ಮೊಳಗಿದೆ ಕಾಮಗಾರಿ ತಡೆಗಟ್ಟುವಂತೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ ರಾಯಚೂರು ನಗರದಲ್ಲಿ ಶುರುವಾಗಿರುವಂತಹ ಮಸೀದಿ ಕಮಾನ್ ಸಂಘರ್ಷ ಮುಸ್ಲಿಂ ಸಮುದಾಯದಿಂದ ಕಮಾನ್ ಕಾಮಗಾರಿ ನಡೆಯತಾ ಇದೆ ಪುರಾತತ್ವ ಜಾಗದಲ್ಲಿ ನಡೆಯತಾ ಇರುವಂತಹ ಕಾಮಗಾರಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ಆಕ್ರೋಶ ವ್ಯಕ್ತವಾಗಿದೆ ಐತಿಹಾಸಿಕ ಕೋಟೆ ಜಾಗದಲ್ಲಿ ಕಮಾನ್ ನಿರ್ಮಾಣ ಮಾಡುತ್ತಾ ಇದ್ದಾರೆ ಅಂತ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ डीटेल्स नम प्रतिनिधि जगन्नाथ संपर्क जगन्नाथ रायचूर नगर दी मसीदी कमानु संघर्ष शुरुआत अली मुस्लिम समुदाय कामगारी नड़ीता है कामगारी नड़ीता जग पुरातत्व जग अंत साकु विरोध व्यक्तवाता है सो यीत विरोधव व्यक्तपड़ता है बीजेपी शासक विरोध व्यक्तपड़ता ಸ್ವತಃ ರಾಯಚೂರು ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಐತಿಹಾಸಿಕ ಕೋಟೆ ಬಂದಿದೆ ಆ ಕೋಟೆ ಪಕ್ಕದಲ್ಲಿ ಒಂದು ಮಸೀದಿ ನಿರ್ಮಾಣ ಮಾಡಿದ್ದಾರೆ ಇತ್ತೀಚೆಗೆ ಆ ಮಸೀದಿಗೆ ಕಮಾನನ್ನ ನಿರ್ಮಾಣ ಮಾಡಲಕ್ಕೆ ನಗರಸಭೆ 2021 ರಲ್ಲಿ ಟೆಂಡರ್ ಮಾಡುತ್ತೆ ಟೆಂಡರ್ ಮಾಡಿ 15 ಲಕ್ಷ ರೂಪಾಯಿ ಮಂಜೂರು ಮಾಡ್ತಾರೆ ಈಗ ಗುತ್ತಿಗೆ ಪಡೆದಂತ ಗುತ್ತಿಗೆದಾರ ಆ ಮಸೀದಿಗೆ ಕಮಾನನ್ನ ನಿರ್ಮಾಣ ಮಾಡಲಕ್ಕೆ ಮುಂದಾಗ್ತಾರೆ ಕಮಾನ್ ನಿರ್ಮಾಣ ಒಂದು ಸರ್ಕಾರದ ನಿಯಮ ಇದೆ ಯಾವುದೇ ಐತಿಹಾಸಿಕ ಕೋಟೆ ಕೊತ್ತಲ ಪಕ್ಕದಲ್ಲಿ ಕಮಾನ್ ನಿರ್ಮಾಣ ಮಾಡೋದಾಗ್ಲಿ ಅಥವಾ ಹೊಸ ಕಾಮಗಾರಿ ನಿರ್ಮಾಣ ಮಾಡೋದಾಗ್ಲಿ 100 ಮೀಟರ್ ಅಂತರದಲ್ಲಿ ಕಾಮಗಾರಿಗಳು ಮಾಡಬೇಕು ಅನ್ನುವಂತದ್ದು ನಿಯಮ ಇದೆ ಆದ್ರೆ ಇಲ್ಲಿ ಟೆಂಡರ್ ಪಡೆದಂತ ಗುತ್ತಿಗೆದಾರ ಮಸೀದಿ ಪಕ್ಕದಲ್ಲಿ ಅಥವಾ ಸರ್ಕಾರದ ಐತಿಹಾಸಿಕ ಕೋಟೆಯನ್ನು ಪುರಾತತ್ವ ಇಲಾಖೆಗೆ ಸೇರಿದಂತ ಕೋಟೆ ಪಕ್ಕದ ಜಾಗದಲ್ಲೇ ಈ ಒಂದು ಕಮಾನನ ನಿರ್ಮಾಣ ಮಾಡಲಕ್ಕೆ ಮುಂದಾಗ್ತಾರೆ ಹಾಗಾಗಿ ಬಿಜೆಪಿ ಶಾಸಕರಾದಂತ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಒಂದು ನಿಯೋಗ ಭಗತ್ ಸಿಂಗ್ ವೃತ್ತದಲ್ಲಿ ನಡೀತಕ್ಕಂತ ಕಮಾನ್ ನಿರ್ಮಾಣ ಕಾಮಗಾರಿ ಬಳಿ ಬರ್ತಾರೆ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡ್ತಾರೆ ಆ ವೇಳೆಯಲ್ಲಿ ಕೆಲ ಯುವಕರು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗ್ತಾರೆ ಇನ್ನು ಕೆಲ ಯುವಕರು ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಗಳನ್ನ ಕೂಗಿ ಈಗ ಕಮಾನ್ ನಿರ್ಮಾಣದ ಕಾಮಗಾರಿ ಏನಿದೆಯೋ ಅದು ಒಂದು ವಿವಾದಿತ ಕೇಂದ್ರವಾಗಿದೆ ಈಗಾಗಲೇ ಪೊಲೀಸರು ಡಿಆರ್ ವ್ಯಾನ್ ಗಳನ್ನ ನಿಯೋಜನೆ ಮಾಡಿದ್ದಾರೆ ಸಬ್ ಇನ್ಸ್ಪೆಕ್ಟರ್ಗಳನ್ನ ನಿಯೋಜನೆ ಮಾಡಿದ್ದಾರೆ ಹೀಗಾಗಿ ಇದು ಒಂದು ವಿವಾದಿತ ಸ್ಥಳ ಆಗಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ಕಮಾನನ ನಿರ್ಮಾಣ ಮಾಡ್ತಾ ಇರೋದು ತಪ್ಪು ಅನ್ನುವಂತ ಮಾತುಗಳನ್ನ ಈಗ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಶಾಸಕರಾದಂತ ಶಿವರಾಜ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಜೊತೆಗೆ ನಗರಸಭೆ ಪೌರಾಯುಕ್ತರ ಬಳಿಗೂ ಕೂಡ ಒಂದು ನಿಯೋಗ ಭೇಟಿ ಮಾಡಿ ಸಭೆಯನ್ನ ನಡೆಸಿ ಆ ಕಮಾನನ ತೆರವು ಮಾಡಬೇಕು ಮೊದಲಂತೆ ಯಾವ ರೀತಿಯಾಗಿ ಸ್ಥಳ ಇತ್ತು ಐತಿಹಾಸಿಕ ಕೋಟೆಗೆ ಸಂಬಂಧಪಟ್ಟಂತ ಜಾಗದಲ್ಲಿ ಯಾವುದೇ ಕಾಮಗಾರಿ ಮಾಡಬಾರದು ಅನ್ನುವಂತ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ ಶ್ವೇತಾ ಥ್ಯಾಂಕ್ ಯು ಜಗನ್ನಾಥ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್